ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರವಾಗಿ ಸಿಎಂ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ಆಗಸ್ಟ್ 23ಕ್ಕೆ ದೆಹಲಿ ಪ್ರಯಾಣ ಬೆಳೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಕುತೂಹಲ ಮೂಡಿಸಿರೋ ದೆಹಲಿ ಪ್ರವಾಸ. ಪ್ರಾಸಿಕ್ಯೂಷನ್ ಕುರಿತಂತೆ ವರಿಷ್ಠರ ಜೊತೆ ಸಿಎಂ ಚರ್ಚೆ ಮಾಡ್ತಾರೆ. ವರಿಷ್ಠರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಾರೆ. ಇನ್ನು ಇಂಡಿಯಾ ಮೈತ್ರಿಕೂಟದ ಕೆಲ ಪ್ರಮುಖ ಮುಖಂಡರನ್ನು ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಒಂದು ದಿನ ಮುಂಚಿತವಾಗಿ ಅಂದ್ರೆ 23ನೇ ತಾರೀಕಿಗೆ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ರೆ 22ನೇ ತಾರೀಕಿಗೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಖುದ್ದು ಸಿಎಂ ಶಾಸಕರಿಗೆ ತಮಗೆ ಬೆಂಬಲ ಕೋರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ತಮಗೆ ಬೆಂಬಲಿಸುವಂತೆ ಆ ಶಾಸಕಾಂಗ ಸಭೆಯಲ್ಲಿ ಕೋರುವಂತಹ ಸಾಧ್ಯತೆ ಇದೆ. ಅದಾದ ನೆಕ್ಸ್ಟ್ ಡೇ ಆ ಬೆಂಬಲ ತಗೊಂಡು ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕೆ ಹೋಗ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, 23ನೇ ತಾರೀಕು ಸಿಎಂ ದೆಹಲಿ ಪ್ರವಾಸ, ಹೈಲೈಟ್ಸ್ ಏನಿದ್ರದ್ದು? ಸಭಾ ಬಹಳ ಮುಖ್ಯವಾಗಿರುವಂತದ್ದು. ರಾಜ್ಯದಲ್ಲಿನ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ನಡೆಸುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದೇ ತಿಂಗಳ 23ನೇ ತಾರೀಕು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಮುಖ್ಯವಾಗಿ ಈಗೇನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಹೈಕಮಾಂಡ್ ಜೊತೆ ಚರ್ಚೆ ನಡೆಸುವಂತ ನಿಟ್ಟಿನಲ್ಲಿ ಕೂಡ ತೆರಳುತ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಿದೆ. ಒಂದು ಈಗಾಗಲೇ ಕೂಡ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದೆ ಮತ್ತೆ ನೈತಿಕ ಸ್ಥೈರ್ಯವನ್ನ ಕೂಡ ತುಂಬುವಂತಹ ಒಂದು ಪ್ರಯತ್ನ ಆಗಿದೆ. ಯಾವುದೇ ಕಾರಣಕ್ಕೂ ಎದೆ ಗುಂದುಬಿಡಿ, ಕಾನೂನಾತ್ಮಕ ಹೋರಾಟ ಮುಂದುವರಿಸಿ ಅನ್ನುವಂತ ಸಂದೇಶವನ್ನ ಕೊಟ್ಟಿದೆ. ಜೊತೆಗೆ ಕಾಂಗ್ರೆಸ್ನ ರಾಜ್ಯದಲ್ಲಿನ ಸಚಿವರು, ಶಾಸಕರು, ಎಲ್ಲಾ ನಾಯಕರು ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಹೈಕಮಾಂಡ್ ಕೊಟ್ಟಿದೆ. ಇದು ಇದೀಗ ಕೂಡ ಸಿಎಂ ಸಿದ್ದರಾಮಯ್ಯವರು 27ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಶಾಸಕರ ಜೊತೆಗೆ ತನ್ನದೇನು ತಪ್ಪಿಲ್ಲ ಅನ್ನುವಂತ ವಿಚಾರವನ್ನ ಸ್ಪಷ್ಟವಾಗಿ ಶಾಸಕರ ಮುಂದೆ ಇಡುವಂತ ಒಂದು ಪ್ರಯತ್ನ ಆಗುತ್ತೆ. ಅದಾದ ನಂತರ ತಮ್ಮ ಬೆಂಬಲ ತನಗಿರಬೇಕು ಅನ್ನುವಂಥ ಮನವಿಯನ್ನು ಕೂಡ ಸಭೆಯಲ್ಲಿ ಮಾಡ್ಕೊಳ್ತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಅದಾದ ನಂತರ ಶಾಸಕರ ಜೊತೆಗಿನ ಚರ್ಚೆಯ ನಂತರ ಮರುದಿನ ಅಂದ್ರೆ 23ನೇ ತಾರೀಕು ಅವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ನಾಯಕರು ಮತ್ತೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನೆಲ್ಲರೂ ಕೂಡ ಭೇಟಿ ಆಗ್ತಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಜೊತೆಗೆ ಮೈತ್ರಿಕೂಟದ ಅಂದ್ರೆ ಮುಖ್ಯವಾಗಿ ಇಂಡಿಯಾ ಮೈತ್ರಿಕೂಟದ ನಾಯಕರನ್ನು ಕೆಲವರನ್ನ ಭೇಟಿ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಯಾಕಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಬೇಕಾಗಿರುವಂತಹ ಒಂದು ಸಂದರ್ಭ ಎದುರಾಗಿದೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಿದೆ. ಹಾಗಾಗಿ ಈ ಒಂದು ವಿಚಾರನ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ನಡೆಸುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯವರು ಜೊತೆ ಹೈಕಮಾಂಡ್ ನಾಯಕರು ಸುದೀರ್ಘವಾಗಿ ಚರ್ಚೆ ನಡೆಸ್ತಾರೆ ಅನ್ನುವಂತ ಮಾತುಗಳು ಕೇಳ್ಬರ್ತಾ ಇರುವಂತದ್ದು ಸಭಾ. ರೈಟ್ ಹರೀಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ಕಾಂಗ್ರೆಸ್ನ ರಾಜ್ಯ ನಾಯಕರು ಆರೋಪಿಸ್ತಾ ಇರುವುದು ಕೇವಲ ಕರ್ನಾಟಕವನ್ನ ರಾಜ್ಯಪಾಲರಿಂದ ಗುರಿಯಾಗಿಸಿದ್ದು ಮಾತ್ರವಲ್ಲ, ಅದು ತಮಿಳ್ನಾಡು ಆಗಿರಬಹುದು, ಕೇರಳ ಆಗಿರಬಹುದು, ಅಥವಾ ತೆಲಂಗಾಣ ಆಗಿರಬಹುದು, ಅದೇ ರೀತಿಯಾಗಿ ದೆಹಲಿ ಆಗಿರಬಹುದು, ಪಂಜಾಬ್ ಆಗಿರಬಹುದು, ಜಾರ್ಖಂಡ್ ಆಗಿರಬಹುದು, ಈ ಎಲ್ಲ ಸ್ಥಳಗಳಲ್ಲೂ ಕೂಡ ಒಂದು ಐಟಿ ಇಲ್ಲ ರಾಜ್ಯಪಾಲರ ದುರ್ಬಳಕೆಯನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು 23ನೇ ತಾರೀಕು ದೆಹಲಿಗೆ ಭೇಟಿ ಕೊಡ್ತಾ ಇರೋದು, ವರಿಷ್ಠರ ಭೇಟಿಯ ಬಳಿಕ ಇಂಡಿಯಾ ಮೈತ್ರಿಕೂಟದ ನಾಯಕರ ಜೊತೆ ಅವರು ಚರ್ಚೆ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಗ್ರಾಸವಾಗಿದೆ. ಇಲ್ಲಿ ಕಮ್ಯುನಿಟಿಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ, ಸಂಪುಟದಿಂದ ಬೆಂಬಲ ವ್ಯಕ್ತವಾಗ್ತಾ ಇದೆ, ಶಾಸಕರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರಂತೂ ಬೆಂಬಲವನ್ನ ಸೂಚಿಸಿ ಹಿರಿಯ ಅಡ್ವೊಕೇಟ್ ಆದಂತಹ ಕಪಿಲ್ ಸಿಬಾಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಆದಾಗಿಯೂ ಇಂಡಿಯಾ ಮೈತ್ರಿಕೂಟದ ನಾಯಕರಿಂದಲೂ ಕೂಡ ಸಿಎಂಗೆ ಸಪೋರ್ಟ್ ಸಿಗುತ್ತೆ ಅನ್ನೋ ಮಾಹಿತಿ. ಆದರೆ ದೆಹಲಿ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಈ ಬಗ್ಗೆನೂ ಕೂಡ ಪ್ರೊಟೆಸ್ಟ್ ಆಗುತ್ತಾ, ಹೋರಾಟವನ್ನ ನಡೆಸ್ತಾರಾ, ಅದರ ರೂಪುರೇಷೆ ಏನಾದರೂ ಸಿದ್ಧಪಡಿಸ್ತಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ, ತಾಲೂಕು ಕೇಂದ್ರದಲ್ಲೂ ಕೂಡ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಡೆಯನ್ನ ವಿರೋಧಿಸಿ ಪ್ರೊಟೆಸ್ಟ್ಗಳು ಆಗ್ತಾ ಇವೆ. ಹೀಗಾಗಿ ಪೊಲೀಸ್ ಇಲಾಖೆಗೂ ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿದೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಬೇರೆ ಬೇರೆ ಕಡೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ಮತ್ತೊಂದು ಕಡೆ ಕೌಂಟರ್ ಪ್ರೊಟೆಸ್ಟ್ ಬಿಜೆಪಿ ಇಂದಲೂ ಕೂಡ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.